ಕೊರೋನಾ ಕಾರಣದಿಂದಾಗಿ 2 ವರ್ಷಗಳ ಕಾಲ ನಿಂತು ಹೋಗಿದ್ದ ಶ್ರೀ ಜಾಲಾರಿ ಸಪ್ಪಲಮ್ಮನವರ ಧರ್ಮರಾಯ ಹೂವಿನ ಕರಗ ಮಹೋತ್ಸವ ಗುಡಿಬಂಡೆಯಲ್ಲಿ ಇಂದು ಅದ್ದೂರಿಯಾಗಿ ನೆರವೇರಿತು. ಇಡೀ ಊರಿನಲ್ಲಿ ಕರಗದ ಮೆರವಣಿಗೆ ಪ್ರಯುಕ್ತ ಜನತೆ ರಾತ್ರಿ ಇಡೀ ಸಂಭ್ರಮಿಸಿದರು ಹಾಗೂ ಸಂಗೀತ ರಸಸಂಜೆ ಕಾರ್ಯಕ್ರಮವನ್ನು ನೋಡಿ ಕೇಳಿ ಆನಂದಿಸಿದರು. ಮುಖ್ಯವಾಗಿ ಈ ಕರಗ ಮಹೋತ್ಸವದ ಸೇವಾಕರ್ತ ಮುಖಂಡ ಮಿಥುನ್ ರೆಡ್ಡಿ ಇಡೀ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜನರಲ್ಲಿ ಬೆರೆತರು. ಈ ಸಮಯದಲ್ಲಿ ಮಾತನಾಡಿದ ಮಿಥುನ್ ರೆಡ್ಡಿ ಕಳೆದ 2 ವರ್ಷಗಳಿಂದ ಕೊರೋನಾದಿಂದ ನಿಂತಿದ್ದ ಈ ಕರಗ ಮತ್ತೆ ಈಗ ಸಂಭ್ರಮದಿಂದ ನಡೆಯುತ್ತಿರುವುದು ಸಂತಸದ ವಿಚಾರ. ಈ ಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾವಂತ ನಿರುದ್ಯೋಗಿಗಳಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಅವರ ಜೀವನ ಉದ್ಯೋಗಕ್ಕಾಗಿ ಇಲ್ಲಿನ ಶಾಸಕರು ಯಾವುದೇ ಪ್ರಗತಿಪರ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಲ್ಲ ಎಂದರು. 100 ರೂಪಾಯಿಗೆ 2000 ರೂಪಾಯಿ ಫಲಿಪಶು ಆಗಬೇಡಿ, ನೀವು 5 ವರ್ಷ ಆದಂತ ತಿನ್ನಕ ಆಗಲ್ಲ. ಆ 2500 ರೂಪಾಯಿ 1000 ರೂಪಾಯಿ ಒಂದು ಒಳ್ಳೆ ನಿಮಗೆ ಅಭಿವೃದ್ಧಿ ಮಾಡುವಂತ ನಾಯಕನ ಆಯ್ಕೆ ಮಾಡ್ಕೊಳ್ಳಿ. ಬೆಂಗಳೂರಿಂದ ಈ ಕ್ಷೇತ್ರದಿಂದ ತುಂಬಾ ದೂರ ಇಲ್ಲ, ಇರೋದೇ 80 ಕಿಲೋಮೀಟರ್. 80 ಕಿಲೋಮೀಟರ್ ಅಲ್ಲಿ ಇರುವಂತ ಕ್ಷೇತ್ರ ಇವತ್ತು ಇಷ್ಟು ಹೀನಾಯವಾಗಿದೆ. ಜನರು ಕೆಲಸ ಇಲ್ಲ, ರೈತರಿಗೆ ರೈತರ ಹತ್ರ ಜಮೀನು ಕಿತ್ಕೊಂಡಂತ ಕೆಲಸ ಇಂಡಸ್ಟ್ರಿಯಲ್ ಅಕ್ವಿಜೇಷನ್ ಅದು ಇದು ಮಾಡಿ ಅದು ಮಾಡಿದ್ರೆ ಅದಕ್ಕೇನೋ ಒಂದು ಇಂಡಸ್ಟ್ರಿಯಲ್ ಇತ್ತಂದು ಒಂದು ಗಾರ್ಮೆಂಟ್ಸ್ ಆಗಲಿ ಏನೋ ಒಂದು ಕೆಲಸ ಆಗಲಿ ಏನೋ ಒಂದು ಕೊಟ್ಟರೆ ಜನರಿಗೆ ಇಲ್ಲಿರೋರಿಗೆ ಅವ್ರ ಕೆಲಸನಾದರೂ ಮಾಡಿ ಅದರಲ್ಲಿ ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾರೆ. 2005 ರಲ್ಲಿ ಆಗಿರುವಂಥದ್ದೇ ಇವತ್ತವರೆಗೂ ಮಾಡಿಲ್ಲ. ಇನ್ನು ಇವಾಗ ಮಾಡ್ರೆ ಅಕ್ವಿಜೇಷನ್ ಮಾಡ್ತಾರಾ? ಇವಾಗ ಅಕ್ವಿಜೇಷನ್ ಮಾಡಿ ಅದರಲ್ಲೂ ಮಾಡಲ್ಲ, ಅದರಲ್ಲೂ ಮಾಡಲ್ಲ ಇವರು. ರಸ್ತೆ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ ಮೊದಲಾದ ಯೋಜನೆಗಳು ದೂರವೇ ಉಳಿಯಿತು. ಕೇವಲ ಸಾಮೂಹಿಕ ವಿವಾಹದಂತಹ ಅಗ್ಗದ ಪ್ರಚಾರದಿಂದ ಜನರನ್ನ ಮರುಳು ಮಾಡಲಾಗ್ತಿದೆ. ಕೆಲವೇ ದಿನಗಳಲ್ಲಿ ಸುಮಾರು 500 ಮಹಿಳೆಯರಿಗೆ ಗಾರ್ಮೆಂಟ್ಸ್ನಲ್ಲಿ ಉದ್ಯೋಗ ನೀಡಲಾಗುವುದು. ಇನ್ನಾದರೂ ಕ್ಷೇತ್ರದ ಜನತೆ ಒಬ್ಬ ಯೋಗ್ಯ ಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕಾಗಿದೆ ಎಂದು ತಿಳಿಸಿದರು. ಆಮೇಲೆ ಇಲ್ಲಿ ಎಷ್ಟೋ ಜನ ನನ್ನ ಕೇಳ್ಪಟ್ಟಂಗೆ ಒಳ್ಳೆ ಕ್ರೀಡಾಪಟುಗಳಿದ್ದೀರಾ, ಆದಷ್ಟು ಬೇಗ ಒಂದು ಕ್ರಿಕೆಟ್ ಟೂರ್ನಮೆಂಟ್, ವಾಲಿಬಾಲ್ ಟೂರ್ನಮೆಂಟ್ ಗುಡುಬಂಡೆ ತಾಲೂಕಿಗೆ ಸಪರೇಟ್ ಆಗಿ ಒಂದು ಒಳ್ಳೆ ಟೂರ್ನಮೆಂಟ್ ಫೆಡ್ಲೇಟ್ ಟೂರ್ನಮೆಂಟ್ ನಡೆಸೋಣ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಕ್ರಿಕೆಟ್ ಸ್ಟೇಡಿಯಂ ಮಾಡೋಣ ಅಂತ ಒಂದು ನನ್ನ ಗುರಿ ಇದೆ. ಒಂದು ಒಳ್ಳೆ ಸ್ಪೋರ್ಟ್ಸ್ ಸ್ಟೇಡಿಯಂ ಮಾಡೋಣ ನಾವು. ಇನ್ನ ಸಾಕಷ್ಟು ಅಭಿವೃದ್ಧಿ ಮಾಡೋಣ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ನನಗೇನು ವಯಸ್ಸಾಗಿಲ್ಲ, ನನಗೇನು 50 ವರ್ಷ ಅಲ್ಲ, 55 ವರ್ಷ ಅಲ್ಲ. ನೀವು ರಾತ್ರಿ 1 ಗಂಟೆಯಲ್ಲಿ ಫೋನ್ ಮಾಡಿದ್ರೆ ನಾನು ನೆನಪರುವಂತ ವ್ಯಕ್ತಿ, ನಿಮ್ಗೆ ನಿಮ್ ಜೊತೆ ಇರೋಂತ ವ್ಯಕ್ತಿ, ನಿಮ್ ಜೊತೆ ಬಾಳುವಂತ ವ್ಯಕ್ತಿ, ನಿಮ್ ಮನೆ ಮಗ ಅನ್ಕೊಳ್ಳಿ, ನನ್ನ ನಿಮ್ ಮನೆ ಮಗ ಅಂತ ನನ್ನ ಆಶೀರ್ವಾದ ಮಾಡಿ ಸರಿ ಎಲ್ಲರೂ. ನಾನು ನಿಮ್ ಜೊತೆ ಬೆಳೆಯುವಂತವನು. ಏನು ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ಅಫ್ಸರ್ ಪಾಷಾ, ರಾಜಣ್ಣ, ಒಕ್ಕಲಿಗರ ಸಂಘದ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಸೇರಿದಂತೆ ಮೊದಲಾದವರು ಇದ್ದರು. ವೀರಶೇಖರ್, ಅಮೋಕ್ ಟಿವಿ, ಕುಡಿಬಂಡೆ.